हेलो फ्रेंड्स, VSN चैनल गे निम्गेल्ल स्वागत। ई वीडियोदल्लि नुचिगे सारु माडुव सुलभ विधानवन्न नानु तोरिसिकोड्ता इद्देने। नुचिगे सारु अथवा स्क्विड करी माड्लिक्के मोदलिगे नुचिगेयन्न क्लीन माड्कोबेकु। नुचिकेय मेलगडे स्किन अन्न कैयिंदने तेगेदु क्लीन माड्बहुदु, हागू अदर ओळगडेय भागवन्नेल्ल कैयिंद एळेदु अदन्न तेगेदु हाकबहुदु। ಅದರೊಳಗೆ ಒಂದು ಕಪ್ಪು ಬಣ್ಣದ ಭಾಗ ಇರ್ತದೆ, ಅದನ್ನು ಕೂಡ ಕ್ಲೀನ್ ಮಾಡಬೇಕು। ಮೊದಲಿಗೆ ಮೇಲ್ಗಡೆಯ ಸಿಪ್ಪೆ ಈ ರೀತಿ ಕೈಯಿಂದ ಸುಲಿದು ತೆಗೆಯಬೇಕು। ಮತ್ತೆ ಬೇಕಾದ್ರೆ ರೌಂಡ್ ಬೇಕಾದ್ರೆ ರೌಂಡ್ ಆಗಿ ಕಟ್ ಮಾಡ್ಕೋಬಹುದು। ನಾನು ಇಲ್ಲಿ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ। ಇದಕ್ಕೆ ಈ ರೀತಿ ಅದನ್ನು ಹರಿದು ಈ ರೀತಿ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು। ನಂತರ ಅದನ್ನು ನೀರಲ್ಲಿ ಹಾಕಿ ಎರಡು ಮೂರು ಸಲ ತೊಳ್ಕೊಂಡು ಕಟ್ ಮಾಡ್ಕೋಬೇಕು। ಈ ಬಿಳಿ ಬಣ್ಣದ ಭಾಗ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ। ರಬ್ಬರಿ ಈ ಥರ ಆಗಿದ್ದು ಒಂಥರ ಟೇಸ್ಟ್ ಕೊಡುತ್ತೆ। ಈ ಬಿಳಿ ಬಣ್ಣದ ಭಾಗವನ್ನು ನಾವು ತಿಂತೇವೆ। ಈ ಸ್ಕ್ವಿಡ್ ಮೀನಿನ ಅನೇಕ ಪದಾರ್ಥಗಳನ್ನು ಮಾಡ್ತಾರೆ, ಅದರಲ್ಲಿ ಎಣಗಾಯಿ, ಸಾಂಬಾರ್ಗಾಯಿ, ಭರ್ವಾ ಸ್ಕ್ವಿಡ್, ಮತ್ತು ಈ ಪಲ್ಯ, ಸಾರು, ಸಾಂಬಾರ್ ಎಲ್ಲ ಕಾಮನ್ ಆಗಿ ಮಾಡ್ತಾರೆ। ಸ್ಪೆಷಲ್ ಆಗಿ ಇದರ ಫ್ರೈ, ಮಸಾಲ ಫ್ರೈ ತುಂಬ ಚೆನ್ನಾಗಿರ್ತದೆ। ಈ ರೀತಿ ಇದನ್ನು ಕ್ಲೀನ್ ಮಾಡ್ಕೋಬೇಕು ನೋಡಿ, ಚೆನ್ನಾಗಿ ಒಳಗಡೆ ಹೊರಗಡೆ ಎಲ್ಲ ಚೆನ್ನಾಗಿ ಕೈಯಿಂದ ಅದರ ಲೈಟಾಗಿರುವ ಒಂದು ಲೇಯರನ್ನು ಎಳೆದು ತೆಗೆದು ಹಾಕಬೇಕು। ಮತ್ತು ನೀರಿನಲ್ಲಿ ಎರಡು ಮೂರು ಸಲ ತೊಳೆದ್ರೆ ಸಾಕು। ತೊಳೆದು ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ ಸ್ನೇಹಿತರೆ, ಕತ್ತರಿ ಚಾಕು ಯೂಸ್ ಮಾಡಿ ಕಟ್ ಮಾಡ್ಕೋಬೋದು। ಈ ರೀತಿ ಸ್ಕ್ವೇರ್ ಪೀಸಸ್ ಆಗಿ ಮಾಡಿದ್ದೇನೆ। ಈಗ ಇದರ ಮಸಾಲೆಗೆ ನಾನು ಒಂದು ಟೊಮೆಟೊ, ಒಂದು ಎಂಟತ್ತು ಮೆಣಸು, ಒಂದು ನಾಲ್ಕು ಬೆಳ್ಳುಳ್ಳಿ ಎಸಳು, ಒಂದು ಸ್ವಲ್ಪ ಸಣ್ಣ ಅರ್ಧ ಲಿಂಬೆ ಗಾತ್ರದಷ್ಟು ಹುಳಿ, ಹಾಗೂ ಒಂದು ಕೈ ಮುಷ್ಟಿಯಷ್ಟು ತೆಂಗಿನಕಾಯಿ, ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಅರಿಶಿನ ಪುಡಿ ಒಂದು ಅರ್ಧ ಚಮಚದಷ್ಟು, ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕು। ಈಗ ಸ್ಕ್ವಿಡ್ಡನ್ನು ಹಿಂಡ್ಕೊಂಡು ಅದರಲ್ಲಿ ನೀರಿನ ಅಂಶ ಅಂದರೆ ಆಮೇಲೆ ಬೇಯುವಾಗ ಅದು ಎಲ್ಲ ನೀರು ಬಿಡ್ತದೆ, ಅದಕ್ಕೆ ಆದಷ್ಟು ನೀರನ್ನು ಹಿಂಡ್ಕೊಂಡು ಒಂದು ಕಾವಲಿಯಲ್ಲಿ ಬೇಯಿಸ್ಕೋಬೇಕು ನೋಡಿ। ಬೇಯ್ತಾ ಬೇಯ್ತಾ ಈ ರೀತಿ ನೀರು ಬಿಡ್ತಾ ಇದೆ ನೋಡಿ ಸ್ನೇಹಿತರೆ, ಪೂರ್ತಿ ನೀರು ಬಿಟ್ಕೊಂತು ಇದು ಬೆಂದಿದೆ ಅಂತ। ಬೆಂದ ತಕ್ಷಣ ಈಗ ಮಸಾಲೆ, ರುಬ್ಕೊಂಡ ಮಸಾಲೆಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸಬೇಕು। ಈಗ ಸ್ಕ್ವಿಡ್ ಕರಿ ಅಥವಾ ನುಚ್ಚಿಗೆ ಸಾರು ಸವಿಯಲು ಸಿದ್ಧ। ಬೇಕಿದ್ರೆ ಸ್ವಲ್ಪ ತೆಳ್ಳಗೆಯೂ ಮಾಡ್ಕೋಬೋದು, ನಾನು ಇಷ್ಟೇ ಕನ್ಸಿಸ್ಟೆನ್ಸಿ ಇಟ್ಟರೆ ಒಳ್ಳೆಯದು ಅಂತ ಇಷ್ಟೇ ಇಡ್ತಾ ಇದ್ದೇನೆ। ವಿಡಿಯೋ ಇಷ್ಟವಾಯ್ತಲ್ವಾ? ಇಷ್ಟವಾದರೆ ಲೈಕ್ ಮಾಡಿ, ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ। ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು।